ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಗ್ರಾಮಕ್ಕೆ ಆಗಮಿಸಿದ ಯೋಧ ಬಸವರಾಜ್ ಭುಜಂಗ್ನವರನ್ನು ದೊಡವಾಡ್ ಗ್ರಾಮಸ್ಥರು ಆತ್ಮೀಯವಾಗಿ ಸ್ವಾಗತಿಸಿ ಸತ್ಕರಿಸಿದರು. ಹೌದು ವೀಕ್ಷಕರೇ, ತಾಯಿನಾಡಿನ ರಕ್ಷಣೆಗೆ ಪ್ರಾಣದ ಹಂಗು ತೊರೆದು ಬಿಸಿಲು ಮಳೆ ಚಳಿಗಾಳಿ ಎನ್ನದೆ ಹಗಲಿರುಳು ದನಿವರಿಯದೆ ದುಡಿಯುವ ಭಾರತೀಯ ವೀರ ಸೈನಿಕರ ದೇಶ ಸೇವೆ ಅಪ್ರತಿಮ ಮತ್ತು ವರ್ಣಾತೀತ. ಭಾರತೀಯ ಸೈನ್ಯದಲ್ಲಿ ಕರ್ತವ್ಯಕ್ಕೆ ಸೇರಿ ದೇಶದ ನಾನಾ ಗಡಿ ಭಾಗಗಳು ಸೇರಿದಂತೆ ವಿವಿಧ ಕಡೆ ಸುಮಾರು 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವಾನಿವೃತ್ತಿ ಹೊಂದಿ ಮಂಗಳವಾರ ಸ್ವಗ್ರಾಮ ದೊಡವಾಡಕ್ಕೆ ಮರಳಿದ ವೀರಯೋಧ ಬಸವರಾಜ್ ಮಹಾರುದ್ರಪ್ಪ ಭುಜಂಗ್ನವರನ್ನು ಗ್ರಾಮದ ಗುರು ಹಿರಿಯರು, ಯುವಕರು, ಗೆಳೆಯರು ಸೇರಿ ಅದ್ಧೂರಿಯಾಗಿ ಸ್ವಾಗತಿಸಿ ಹೃದಯ ತುಂಬಿ ಸತ್ಕರಿಸಿದರು. ಭಾರತೀಯ ಸೇನಾ ಸಮವಸ್ತ್ರದಲ್ಲಿಯೇ ಬಂದ ಬಸವರಾಜ್ರವರನ್ನು ಅವರ ಸಹಪಾಠಿಗಳು, ಮಾಜಿ ಯೋಧರು, ಯುವಕರೆಲ್ಲರೂ ಸೇರಿ ಇಲ್ಲಿನ ಕೊಪ್ಪದ ಅಗಸಿಯ ತೇರಿನ ಕಟ್ಟೆಯ ಮೇಲೂ ಶಾಲೆ ಹೊದಿಸಿ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಯೋಧ ಚಂದ್ರಪ್ಪ ಕಾಳಿ, ದೇಶದ ದೊಡ್ಡ ಆಸ್ತಿಗಳೆಂದರೆ ಕಿಸಾನ್ ಮತ್ತು ಜವಾನ್. ಇವರಿಬ್ಬರಿಂದ ಮಾತ್ರ ದೇಶದ ಜನ ಸುಖದಿಂದ ಬದುಕಲು ಸಾಧ್ಯ. ಭಾರತೀಯ ಸೇನೆಯಲ್ಲಿ ಸೇರಿ ದೇಶದ ರಕ್ಷಣೆಗೆ ಹೋರಾಡುವುದು ಹೆತ್ತ ತಾಯಿ ಸೇವೆ ಮಾಡಿದಷ್ಟೇ ಪವಿತ್ರವಾದ ಕೆಲಸ ಎಂದರು. ರಂಜಾನ್ ಮುಜಾವರ್ ಮಾತನಾಡಿ, ಬಸವರಾಜ್ರವರು ಗ್ರಾಮದ ಯುವಕರು ಭಾರತೀಯ ಸೈನ್ಯ ಸೇರಲು ಸ್ಫೂರ್ತಿ ತುಂಬಬೇಕು ಎಂದು ಹೇಳಿದರು. ತಾಲೂಕ್ ಪಂಚಾಯತ್ ಸದಸ್ಯ ಸಂಗಯ್ಯ ದಾಭಿಮಠ್, ಮಾಜಿ ಯೋಧ ಫಕೀರಪ್ಪ ಉಪ್ಪಿನ್, ಪ್ರಮುಖರಾದ ಫಕೀರಪ್ಪ ಕರಿಸಿರಿ, ನಿಂಗಪ್ಪ ಎರಿಕಿತ್ತೂರ್, ಪ್ರದೀಪ್ ಸೊಬ್ರಾದ್, ಶಿವಪ್ಪ ಹೆಬ್ಬಳ್ಳಿ, ಮೈಲಾರ್ ಉಪ್ಪಿನ್, ಮಂಜು ಕಳ್ಳಿಮನಿ, ಸುರೇಶ್ ಹಾಲನ್ನ, ಈರಣ್ಣ ಸಂದ್ರಿಮನಿ ಹಾಗೂ ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ದೊಡವಾಡ್.